ನಮ್ಗೆ ಈ ಕರೋನಾಯಿಂದ ಸ್ವಲ್ಪ ಟೈಮ್ ತಗೋದು, ಎರಡು ಕರೋನಾ ಎರಡು ಅಲೆ ಬಂದಿದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಯಿತು. ಶ್ರೀಕಾಂತ್ ಅಣ್ಣ ಹೇಳ್ದಂಗೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಹೌದು, ಒಬ್ಬರಿಂದ ಆಗುವಂಥದ್ದೆಲ್ಲ ಇದು. ಏನಂದರೆ ನಮ್ಮ ಯಜಮಾನ್ರಿಗೆ ಒಳ್ಳೆತನಕ್ಕೆ ಇಷ್ಟು ಜನ ಅವ್ರ ಹಿಂದೆ ನಿಂತ್ರಲ್ಲ, ಬೆಂಬಲವಾಗಿ ನಿಂತ್ರಲ್ಲ, ಅದರಿಂದ ಈ ಕಬ್ಜ ಆಗಿದೆ. ತುಂಬ ಶ್ರಮ ಪಡ್ತಾರೆ, ತುಂಬ ಕಷ್ಟಪಡ್ತಾರೆ. ಎಷ್ಟೋ ದಿನ ಆಯಿತುಪ್ಪ, ಇವಾಗಲೂ ಅಷ್ಟೇ, ಸಿನಿಮಾ ರಿಲೀಸ್ ಆಯ್ತಲ್ಲ, ತುಂಬ ದಿನ ಆಯ್ತು ಅವರು ಸರಿಯಾಗಿ ಟೈಮ್ಗೆ ನಿದ್ದೆ ಮಾಡಿ ತಿಂಡಿ ತಿಂದು, ಹಾಗಾಗಿ ಭಾಳ ಶ್ರಮ ಇದೆ ಅವ್ರದ್ದು. ನಾ ಯಾವಾಗಲೂ ಆಡ್ಕೊಳ್ಳೋರ್ನ ದೇವರುಗಳು ಅಂತ ಕರಿಬೇಕು, ಯಾಕಂತಂದರೆ ಅವ್ರು ಎಚ್ಚರಿಸ್ತಿರ್ತಾರೆ ನಮ್ಮ ತಪ್ಪುಗಳನ್ನೆಲ್ಲ. ಸೊ ಹಂಗಾಗಿ ಯಾವತ್ತೂ ನಮ್ಮನ್ನು ನಮಗೆ ಎದುರುಗಡೆ ಇರೋ ಶತ್ರುಗಳನ್ನು ಶತ್ರುಗಳು ಅಂತ ಭಾವಿಸ್ಬಾರ್ದು, ಅವರೇ ನಮ್ಮ ದೇವರುಗಳು ಅಂತ ಭಾವಿಸ್ಬೇಕು. ಯಾಕೆ ಅಂತಂದರೆ ನಮ್ಮ ಜೊತೆ ಇರೋ ಮಿತ್ರರಿಗೆ ನಾವು ಕಾಣಿಸಲ್ಲ, ಪಕ್ಕದಲ್ಲಿರ್ತಾರೆ ಅವ್ರಿಗೆ. ನಮ್ಮ ಎದುರುಗಡೆ ಇರೋ ಶತ್ರುಗಳು ನಮಗೆ ಕಾಣಿಸ್ತಾರೆ, ಅವ್ರು ನಮಗೆ ಮಿರರು. ಮಿರರಲ್ಲಿ ನಮ್ಮ ತಪ್ಪುಗಳು ನೋಡ್ಕೊಳ್ಬೋದು. ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಯಾವುದಾದ್ರೂ ತಾಯಿ, ಮಹಾನ್ ತಾಯಿ, ಐದು ಮಕ್ಕಳನ್ನ ಏನ ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆದರೂ ಹೆತ್ತರೆ ಏನು ಪೇನ್ ಇರುತ್ತೋ ಅಷ್ಟು ಪೇನ್ ಪ್ಯಾನ್ ಇಂಡಿಯಾ ಡೆಲಿವರಿಲಿ ಇರುತ್ತೆ. ಸೊ ಅದು ನಿರ್ಮಾಪಕನೂ ಆಗಿ ನಿರ್ದೇಶಕನೂ ಆಗಿ ಮಾಡಿ ಗೆದ್ದಿರೋದಿದೆಯಲ್ಲ, ಇದು ನನಗೆಲ್ಲವಲ್ಲ, ನನ್ನ ತಂದೆ ತಾಯಿ ಮಾಡಿದ ಪುಣ್ಯ, ಅಥವಾ ನನ್ನ ಟೀಮ್ನ ಎಫರ್ಟು, ಅಥವಾ ಉಪ್ಪಿ ಸರು, ಸುದೀಪ್ ಸರು, ಶಿವಣ್ಣ ಸರ್ ಅಂತ ಲೆಜೆಂಡ್ ಅಂತ ಮುತ್ತುಗಳು ಮಾಡಿರೋ ಆಶೀರ್ವಾದ ಇವತ್ತು ಗೆಲುವು ಕಾರಣ ಆಗಿದೆ. ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.